ವೀಕ್ಷಕರೇ ನೀವು ನೋಡ್ತಾ ಇರುವಂತದ್ದು ಸಂಪಾಜೆಯಿಂದ ಮಾರ್ಪಡ್ಕ ಮೂಲಕವಾಗಿ ಊರು ಬೈಲನ್ನ ಸಂಪರ್ಕಿಸುವಂತಹ ರಸ್ತೆ. ಈ ರಸ್ತೆಯಲ್ಲಿ ಒಂದು ಸೇತುವೆಯನ್ನ ನಿರ್ಮಿಸಲಾಗಿತ್ತು. ಉದ್ಯೋಗ ಖಾತರಿ ಯೋಜನೆಯಲ್ಲಿ ಈ ಸೇತುವೆ ನಿರ್ಮಾಣಗೊಂಡಿತ್ತು. ಅದು ಕಳೆದ ಬಾರಿಯ ಮಳೆಗಾಲದ ಸಂದರ್ಭದಲ್ಲಿ ಕೊಚ್ಚಿ ಹೋಗಿತ್ತು. ಆ ಬಳಿಕ ಸ್ಥಳೀಯ ಭಗವಾನ್ ಸಮಿತಿಯವರು ಇದನ್ನು ಮರಳಿನ ಚೀಲವನ್ನು ಇಟ್ಟು ಒಂದು ತಾತ್ಕಾಲಿಕ ಸೇತುವೆಯನ್ನು ಮಾಡಿದರು. ಆದರೆ ಈ ಮಳೆಗೆ ಇದು ಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇದರ ಮೇಲೆ ನೀರು ಹರಿಯುತ್ತಿರುವುದನ್ನು ನೀವು ಗಮನಿಸಬಹುದಾಗಿದೆ. ಈ ಭಾಗದಲ್ಲಿ ದಿನಂಪ್ರತಿ ನೂರಾರು ವಾಹನಗಳು ಮತ್ತು ಶಾಲಾ ಮಕ್ಕಳು ಕೂಡ ಸಂಚರಿಸುವಂಥ ಒಂದು ಸೇತುವೆ ಇದು. ಈ ಸೇತುವೆ ಕಡಿತಗೊಂಡದ್ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಭಾಗಕ್ಕೆ ಹಾನಿಯಾಗಿದೆ. ನೀವು ಗಮನಿಸ್ತಾ ಇದ್ದೀರಿ ಎಷ್ಟು ನೀರು ರಭಸವಾಗಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದನ್ನು ಮತ್ತೆ ಮರು ನಿರ್ಮಾಣ ಮಾಡುವಂತಹ ಸನ್ನಿವೇಶದ ಹೊರತಾಗಿ ಈ ಭಾಗದ ಜನಕ್ಕೆ ತುಂಬ ಕಷ್ಟ ಆಗಲಿಕ್ಕಿದೆ.